ಹಾಯ್ ಮಕ್ಕಳ. ಓಕೆ, ಈ ದಿನ ನಾವು ಒಂದು ಹೊಸ ಆಟ ಆಡೋಣ. ಆಟ ಅಂದ್ರೆ ನಿಮಗೆಲ್ಲರಿಗೂ ಬಹಳ ಇಷ್ಟ ಅಲ್ವಾ? ಓಕೆ, ಈ ದಿನದ ಆಟದ ಹೆಸರು ಪದ ಏಣಿ ಆಟ ಅಂತ ಹೇಳಿ. ನೋಡ್ತಾ ಇದ್ದೀರಾ, ಯಾವ ಆಟ ಅಂತ ಹೇಳಿದೆ? ಹೌದು, ಇಲ್ಲಿ ನೋಡಿ, ನಾನೀಗ ಈ ಒಂದು ಆಟದ ರೂಲ್ಸ್ಗಳನ್ನು ಕ್ಲಿಯರ್ ಆಗಿ ಹೇಳ್ತೀನಿ, ಕರೆಕ್ಟಾಗಿ ಕೇಳ್ಕೊಳ್ಳಿ. ನಾನು ಇಲ್ಲಿ ಬೋರ್ಡ್ ಮೇಲೆ ಇಲ್ಲಿ ನೋಡಿ ಒಂದು ವರ್ಡನ್ನು ಬರೆದಿದ್ದೀನಿ, ಏನಂತ ಹೇಳ್ತೀರಾ? ಎಸ್, POT, ಪಾ. ಇಲ್ಲಿ ನಾನು ನಿಮಗೆಲ್ಲರಿಗೂ ಗಂಡು ಮಕ್ಕಳಿಗೆ ಒಂದು ಲೈನಲ್ಲಿ ಕೂರಿಸಿದ್ದೀನಿ, ಮತ್ತು ಹೆಣ್ಮಕ್ಳಿಗೆ ಒಂದು ಲೈನಲ್ಲಿ ಕೂರಿಸ್ಕೊಂಡಿದ್ದೀನಿ ಅಲ್ವಾ? ಸೊ ಈಗ ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಇಲ್ಲಿ ಪಾಟ್ ಅನ್ನೋ ಪದದಲ್ಲಿ ಲಾಸ್ಟ್ ಲೆಟರ್ ಯಾವುದಿದೆ? ಎಸ್, ಟಿದಿಂದ ಸ್ಟಾರ್ಟ್ ಆಗಿರುವಂತಹ ಪದವನ್ನು ನೀವು ಇಲ್ಲಿ ಬರಿಬೇಕು. ಒಬ್ಬೊಬ್ಬರಾಗೆ ಬಂದು ಬೇಗ ಬೇಗ ಬರಬೇಕು, ಬೇಗ ಬೇಗ ಬರಿತಾ ಹೋಗಬೇಕು. ನೀವು ಕನ್ನಡದಲ್ಲಿ ಅಂತ್ಯಾಕ್ಷರಿ ಕೇಳಿ ನೋಡಿದೀವಲ್ವ, ನಾವು ಆಟ ಆಡಿದೀವಲ್ವ ಅಂತ್ಯಾಕ್ಷರಿ? ಉದಾಹರಣೆಗೆ ಕನ್ನಡದಲ್ಲಿ ಒಂದು ಅಂತ್ಯಾಕ್ಷರಿ ಹೇಳ್ತೀನಿ ನೋಡ್ರಿ. ಹಾಂ, ನವಿಲೇ ಪಂಚರಂಗಿ ನವಿಲೇ, ಹೌದಲ್ವಾ? ಆಮೇಲೆ ನೆಕ್ಸ್ಟ್ ನವಿಲೆಗೆ ಸ್ಟಾಪ್ ಆಯಿತು, ಲಾದಿಂದ ಸ್ಟಾರ್ಟ್ ಆಯಿತು, ಲಾಲಿ 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 ಸುಕುಮಾರಿ ನನ್ನ ಒದ್ದು ಬಂಗಾರ, ನೆಕ್ಸ್ಟ್ ರಾದಿಂದ, ಈ ರೀತಿನೇ ಅಲ್ವಾ ಕನ್ನಡದಲ್ಲಿ ಅಂತ್ಯಾಕ್ಷರಿ ಆಡಿದ್ನು? ಸೊ ಅದೇ ರೀತಿ ಇಲ್ಲಿ ನಾವು ಈ ಗೇಮನ್ನು ಆಡ್ತೀವಿ. ಒಂದು ವರ್ಡ್ ಬರೆದ ಮೇಲೆ ಅದರ ಲಾಸ್ಟ್ ಲೆಟರನ್ನು ನೋಡ್ಬೇಕು ನೀವು. ಆ ಲಾಸ್ಟ್ ಲೆಟರಿಂದನೇ ನೆಕ್ಸ್ಟ್ ನಿಮ್ಮ ಹೊಸ ವರ್ಡ್ ಸ್ಟಾರ್ಟ್ ಆಗಬೇಕು. ಆಯ್ತಾ, ಸ್ಟಾರ್ಟ್ ಮಾಡೋಣ ಬಾ. ಓಕೆ, ನಾನಿಲ್ಲಿ ಫಸ್ಟ್ ಇಲ್ಲಿ ಒಬ್ಬೊಬ್ಬರಿಗೆ ನಿತಿನ್ ಚಾಕ್ ಪೀಸ್ ತಗೋ, ಸಿಂಚು ಚಾಕ್ ಪೀಸ್ ತಗೋ. ಸ್ಟಾರ್ಟ್ ಮಾಡೋಣ. ನಾನು ರೆಡಿ 1 2 3 ಸ್ಟಾರ್ಟ್ ಅಂದಾಗ ನೀವು ಸ್ಟಾರ್ಟ್ ಮಾಡಬೇಕು. ಇನ್ನೊಂದು ರೂಲ್ಸ್ ಹೇಳ್ತೀನಿ, ಮೇನು ಬರಿತಿರುವಾಗ ಸ್ಪೆಲ್ಲಿಂಗ್ ಕಡೆ ಗಮನ ಇರಲಿ. ಆಮೇಲೆ ಯಾರ್ದು ಫಸ್ಟು ಫಿನಿಷ್ ಆಗುತ್ತೋ ಅವರೇ ವಿನ್ನರ್ ಅಂತ ಹೇಳಲ್ಲ ನಾನು. ಫಸ್ಟು ಫಿನಿಷ್ ಮಾಡಿ ಆದಷ್ಟು ಬೇಗ. ಆಮೇಲೆ ನೆಕ್ಸ್ಟು ಸ್ಪೆಲ್ಲಿಂಗು ಸಹ ನಾನು ಕೌಂಟ್ ಮಾಡ್ತೀನಿ, ಅದಾದಮೇಲೆ ಯಾರು ವಿನ್ನು ಅಂತ ಹೇಳಿಬಿಟ್ಟು ನೋಡೋಣ. ಸ್ಟಾರ್ಟ್ ಮಾಡೋಣ. ಓಕೆ, ರೆಡಿ? ಇನ್ನೂ ಆಗಿಲ್ಲ. ರೆಡಿ 1 2 3 ಸ್ಟಾರ್ಟ್. ಸ್ಪೆಲ್ಲಿಂಗ್ ಕಡೆನೂ ಗಮನ ಇರಲಿ. ಆಯ್ತಲ್ವಾ ಫಿನಿಶ್? ಹಾಗಾದ್ರೆ ಫಸ್ಟು ಫಿನಿಶ್ ಮಾಡಿದವ್ರು ಯಾರು? ಗರ್ಲ್ಸ್ ಅಲ್ವಾ? ಒಪ್ಕೊಂತಿರಲ್ಲ ಬಾಯ್ಸ್? ಗರ್ಲ್ಸ್ ಅಲ್ಲಿ ಫಸ್ಟು ಫಿನಿಶ್ ಮಾಡಿದ್ರು. ಆಯ್ತು, ಫಿನಿಶ್ ಮಾಡಿದ್ರು. ಈಗ ನಾವು ಸ್ಪೆಲ್ಲಿಂಗ್ ಅನ್ನ ನೋಡೋಣ, ಕರೆಕ್ಟ್ ಇದೆಯಾ ಅಂತ ಹೇಳಿಬಿಟ್ಟು. ನಾನು ಕೊಟ್ಟಿದ್ದು ಎ ಗುಂಪಿಗೆ ಪಾಟ್ ಅಂತ ಹೇಳಿಬಿಟ್ಟು ಕೊಟ್ಟೆ, ಅದರಿಂದ TH ಇದ್ದ. ಓಕೆ, TH ಇದ್ದ ಸರಿಯಾಗಿದೆ. ನೆಕ್ಸ್ಟು EGG ಎಗ್ ಸರಿಯಾಗಿದೆ. ನೆಕ್ಸ್ಟು ಜಿ ಇಂದ ಸ್ಟಾರ್ಟು ಗನ್ ಸರಿಯಾಗಿದೆ. ನೆಕ್ಸ್ಟ್ NO ನೋ, ವೆರಿ ಗುಡ್. ONE ಎಲಿಫ್ಯಾಂಟ್, ಓ ಇದಿಂದ ಸ್ಟಾರ್ಟ್ ಆಗಿದೆ ಎಲಿಫ್ಯಾಂಟ್. ಟಾಪ್ ಪೆನ್ ಇದೇನು ನೆಸ್ಟೋ, ಸ್ವಲ್ಪ ಸರಿಯಾಗಿಲ್ಲ. ಆಮೇಲೆ ನೋಡೋಣಂತೆ, ಇದನ್ನು ನಾವು ಕ್ವಾಲಿಫೈ ಆಗಿ ತೊಗೊಳಲ್ಲ, ನಾವು ಇದಕ್ಕೆ ತೊಗೊಳಲ್ಲ, ಯಾಕಂತಂದರೆ ಎಸ್ ಅನ್ನೋದು ಗೊತ್ತಾಗ್ತಾ ಇಲ್ಲ. ಓಕೆ, ನೆಕ್ಸ್ಟ್ ನೋಡೋಣ. B Team ಫ್ರಮ್ ದ ಗರ್ಲ್ಸ್ ಟೀಮ್ ಎಷ್ಟು ಸ್ಕೋರ್ ಮಾಡಿದ್ದಾರೆ ಅಂತ ನಾನು ಕೊಟ್ಟಿದ್ದು ಟಾಪ್. ಅದಕ್ಕೆ ಇದೇನಿದು BUN ಬನ್. ಓಕೆ, ನೆಕ್ಸ್ಟು ನಟ್ ದಿಸ್ ಶೀ ಇಯರ್ ರನ್ ನಾಟ್ ಟೈಗರ್ ರ್ಯಾಟ್, ವೆರಿ ಗುಡ್. ಅಂತ ಅಂದರೆ ಇಲ್ಲಿ ಯಾವುದು ಸ್ಪೆಲ್ಲಿಂಗ್ ಇದಾಗಿಲ್ಲ ಇಲ್ಲಿ ನೋಡಿ. ಹಾಗಾದರೆ ಇಲ್ಲಿ 9 ಮಾರ್ಕ್ಸು ಗರ್ಲ್ಸಿಗೆ, 9 ಬಾಯ್ಸಿಗೆ ಎಷ್ಟು? 8. ಹಾಗಾದರೆ ವಿನ್ ಆದವ್ರು ಯಾರು? ಗರ್ಲ್ಸ್ ಟೀಮ್ ವಿನ್ ಆಯಿತು. ಚೆನ್ನಾಗಿತ್ತ ಆಟ? ಓಕೆ, ಥ್ಯಾಂಕ್ ಯು ಮಕ್ಕಳ.